ಹೊಸದೇನ್ ಗುರು ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ನಾನು ನಾಗರಾಜ್ ವಿ ಸರ್ ಗುರು ಇವತ್ತು ನಾವು ಒಂದು ಮುಖ್ಯವಾದಂತ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ ಅದೇನೋ ಅನ್ನೋ ಕುತೂಹಲ ಎಲ್ಲರಿಗೂ ಇರುತ್ತೆ ನಾವು ಸಾಮಾನ್ಯವಾಗಿ ನಮ್ಮ ಗ್ರಾಮದ ಅಥವಾ ನಮ್ಮ ಗ್ರಾಮ ಪಂಚಾಯತಿಯ ಏನಾದರೂ ಮಾಹಿತಿಗಳು ಬೇಕು ಅಂದ್ರೆ ಏನು ಮಾಡ್ತೀವಿ ಶಾಲೆಗೆ ಹೋಗ್ತೀವಿ ಇಲ್ಲ ಅಂಗನವಾಡಿಗೆ ಹೋಗ್ತೀವಿ ಇಲ್ಲ ಅಂದ್ರೆ ಆಶಾ ಕಾರ್ಯಕರ್ತರನ್ನ ಭೇಟಿ ಮಾಡ್ತೀವಿ ಅಥವಾ ಗ್ರಾಮ ಪಂಚಾಯತಿಗೆ ಹೋಗಿ ಅಲ್ಲಿ ಪಿಡಿಒ ಅಥವಾ ಸೆಕ್ರೆಟರಿ ಅವರನ್ನ ಭೇಟಿ ಮಾಡ್ತೀವಿ ಆಗ ಅವರು ನಮಗೆ ಹೋದ ತಕ್ಷಣ ಕೆಲವು ಸಲ ಮಾಹಿತಿ ಕೊಡುವಂತ ಅಧಿಕಾರಿಗಳು ಇರ್ತಾರೆ ಮತ್ತೆ ಕೆಲವು ಸಲ ನಾಳೆ ಬನ್ನಿ ಅವರಿಲ್ಲ ಬನ್ನಿ ಈ ತರ ನಾನಾ ತರದ ಕಾರಣಗಳನ್ನು ಹೇಳಿ ನಮ್ಮನ್ನ ಅಲಸುವಂತ ಸಾಧ್ಯತೆಗಳು ಇರ್ತವೆ ಇವತ್ತು ನಾವು ನಮ್ಮ ಗ್ರಾಮದ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಮಾಹಿತಿಗಳನ್ನು ಮೊಬೈಲ್ ನಲ್ಲೇ ಅಥವಾ ನಮ್ಮ ಕಂಪ್ಯೂಟರ್ ಗಳಲ್ಲೇನೇ ತಿಳ್ಕೊಬಹುದು ಅದು ಹೇಗೆ ಏನಾದರೂ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ವಸದೇನ್ ಗುರು ಯೂಟ್ಯೂಬ್ ಚಾನೆಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಮಾಡಿ ಶೇರ್ ತುಂಬ ಜನ ವಿಡಿಯೋಗಳನ್ನ ನೋಡ್ತಾ ಇದ್ದೀರಿ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇದು ಫ್ರೀಯಾಗಿರುತ್ತೆ ದುಡ್ಡೇನೋ ಕಟ್ಟಾಗಲ್ಲ ಹಾಗಾಗಿ ಎಲ್ಲರೂ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೆ ಇನ್ನೂ ಹೆಚ್ಚಿನ ವಿಡಿಯೋವನ್ನು ಮಾಡೋದಕ್ಕೆ ಮೋಟಿವೇಶನ್ ಸಿಗುತ್ತೆ ಅಷ್ಟೇ ಮತ್ತೆ ತಡ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋನ ಶುರು ಮಾಡೋಣ ಇವತ್ತು ಒಂದು ಸಣ್ಣ ಪ್ರಯತ್ನ ಏನಂತಂದರೆ ಕಂಪ್ಯೂಟ್ರಲ್ಲಿ ಈ ಒಂದು ಮಾಹಿತಿಯನ್ನು ಹೇಗೆ ಮಾಡ್ಬೋದು ಅನ್ನೋದೊಂದು ಪುಟ್ಟ ಪ್ರಯತ್ನವನ್ನು ಮಾಡಿದ್ದೀನಿ ಸಣ್ಣ ಪುಟ್ಟ ಸಮಸ್ಯೆ ಇದೆ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಅದನ್ನು ಮನ್ನಿಸಿ ಯಾಕಂದರೆ ಇದೇ ಮೊದಲ ಪ್ರಯತ್ನ ಎಲ್ಲರೂ ಇಷ್ಟಪಡ್ತೀರಿ ಈ ವಿಡಿಯೋನ ಅಂತ ಅಂದ್ಕೊಂಡಿದ್ದೀನಿ ಮೊದಲು ನಾವು ಗೂಗಲ್ ಸರ್ಚಲ್ಲಿ ಗೂಗಲನ್ನು ಆನ್ ಮಾಡ್ಕೋಬೇಕು ಗೂಗಲನ್ನು ಆನ್ ಮಾಡಿಕೊಂಡು ಅಲ್ಲಿ ನಾವು ಪಂಚತಂತ್ರ ಅಂತ ಟೈಪ್ ಮಾಡಬೇಕು ಪಂಚತಂತ್ರ ಅಂದರೆ PANCHA TANTRA ನೀವು ಮೊಬೈಲ್ನಲ್ಲಿ PANCHA ಅಂತ ಹೊಡೆದ ತಕ್ಷಣ ಅಲ್ಲಿ ಪಂಚತಂತ್ರ KRNIC.in ಅಂತ ಮೊದಲೇ ಒಂದು ಆಪ್ಷನ್ ಬರುತ್ತೆ ನಾವು ಮಾಡಿ ತೋರಿಸ್ತೀನಿ ನೋಡಿ ನೀವೇನು ಅದ್ರ ಬಗ್ಗೆ ಏನು ವರಿ ಮಾಡ್ಕೋಬೇಕಾಗಿಲ್ಲ ತೋರಿಸ್ತೀನಿ ಇವಾಗ ಎಲ್ಲ ಕಂಪ್ಯೂಟರ್ ಸ್ಕ್ರೀನಲ್ಲೇ ಬರುತ್ತೆ PANCHA ಅಂತ ಹೊಡೆದಿದ್ದೀನಿ ನೋಡಿ ಈಗ ಅಲ್ಲಿ ಮೊದಲನೇ ಆಪ್ಷನ್ ಬಂದಿದೆ ನೋಡಿ www.panchatantra.kranic.in ಅದನ್ನು ಕ್ಲಿಕ್ ಮಾಡ್ಕೋಬೇಕು ಅದನ್ನು ಕ್ಲಿಕ್ ಮಾಡ್ಕೊಂಡ್ಮೇಲೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಅದರಲ್ಲಿ ಮೊದಲನೇ ಆಪ್ಷನ್ ಇದೆ ನೋಡಿ ಪಂಚತಂತ್ರ ಅಂತ ನಾನು ಕರ್ಸರ್ ತೋರಿಸ್ತಾ ಇದ್ದೀನಿ ನೋಡಿ ಆ ಪಂಚತಂತ್ರವನ್ನು ಪೆನ್ನಲ್ಲೂ ತೋರಿಸ್ತಾ ಇದ್ದೀನಿ ಆ ಪಂಚತಂತ್ರವನ್ನು ಸೆಲೆಕ್ಟ್ ಮಾಡಿಕೊಂಡು ಡಬಲ್ ಕ್ಲಿಕ್ ಮಾಡಬೇಕು ಅಥವಾ ಒಂದು ಕ್ಲಿಕ್ ಮಾಡಿದ್ರೂ ನಡೆಯುತ್ತೆ ಆಗ ಈ ಥರ ಒಂದು ಪಂಚತಂತ್ರದ ಇಂಟರ್ಫೇಸ್ ಓಪನ್ ಆಗುತ್ತೆ ಅದರಲ್ಲಿ ಕೊನೆಯದಾಗಿ ಲಾಸ್ಟಲ್ಲಿ ಇದೆ ನೋಡಿ ಬ್ಲೂ ಕಲರ್ದು ಆ ಬ್ಲೂ ಕಲರ್ ಮೇಲೆ ಕ್ಲಿಕ್ ಮಾಡಬೇಕು ಅದರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಈಗ ಕ್ಲಿಕ್ ಮಾಡಿ ತೋರಿಸ್ತೀನಿ ನೋಡಿ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಅದರಲ್ಲಿ ನಮ್ಮ ಕರ್ನಾಟಕದ ಮ್ಯಾಪ್ ಬರುತ್ತೆ ಅದರಲ್ಲಿ ನಮ್ಮ ಎಲ್ಲ ಜಿಲ್ಲೆಗಳದ್ದು ಒಂದೊಂದೊಂದೊಂದು ಕಲರನ್ನು ಕೊಟ್ಟಿದ್ದಾರೆ ಅದರಲ್ಲಿ ನಮಗೆ ಯಾವ ಜಿಲ್ಲೆಯ ಮಾಹಿತಿ ಬೇಕೋ ಆ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೋಬೇಕು ಹಾಗೆಯೇ ಅಲ್ಲಿ ಒಂದು ಆಪ್ಷನ್ ಇದೆ ಕನ್ನಡ ಮೀಡಿಯಂ ಬೇಕು ಅಂದರೆ ಕನ್ನಡ ಇಂಗ್ಲೀಷ್ ಬೇಕು ಅಂದರೆ ಇಂಗ್ಲೀಷನ್ನು ಸಹ ನಾವು ಸೆಲೆಕ್ಟ್ ಮಾಡ್ಕೋಬೋದು ಈಗ ನಾನು ಉದಾಹರಣೆಗೆ ರಾಯಚೂರು ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ರಾಯಚೂರಲ್ಲಿ ಒಂದು 6 ತಾಲೂಕುಗಳು ಬರ್ತವೆ ಅದರಲ್ಲಿ ನಾನು ಮೊದಲನೇದಾಗಿ ದೇವದುರ್ಗ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೋತೀನಿ ನೋಡಿ ನಮಗೆ ಯಾವ ತಾಲೂಕು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು ನಮ್ಗೆ ಇಷ್ಟವಾದಂಥ ತಾಲೂಕು ನಮಗೆ ಮಾಹಿತಿ ಯಾವ ತಾಲೂಕು ಬೇಕಾಗುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು ನಾನೀಗ ದೇವದುರ್ಗ ತಾಲೂಕದ ಮಾಹಿತಿನ ಬೇಕು ಅಂತ ಕಲೆಕ್ಟ್ ಮಾಡೋದಕ್ಕೆ ಸೆಲೆಕ್ಟ್ ಮಾಡಿದ್ದೀನಿ ಅದಾದಮೇಲೆ ರೈಟ್ ಸೈಡ್ಗೆ ಈಗ ನೋಡಿ ದೇವದುರ್ಗ ಮಾಡಿದ್ಮೇಲೆ ರೈಟ್ ಸೈಡ್ಗೆ ದೇವದುರ್ಗ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯತಿಗಳ ಪಟ್ಟಿ ಅಲ್ಲಿ ಬರುತ್ತೆ ಅದರಲ್ಲಿ ನಮಗೆ ಯಾವ ಪಂಚಾಯತಿ ಮಾಹಿತಿ ಬೇಕೋ ಅದನ್ನು ಕ್ಲಿಕ್ ಮಾಡ್ಕೋಬೇಕು ಈಗ ಉದಾಹರಣೆಗೆ ನಾನು ಒಂದು ಅರ್ಕೆರಾ ಅಂತ ಒಂದು ಗ್ರಾಮ ಪಂಚಾಯತಿ ಬರುತ್ತೆ ಆ ಒಂದು ಅರ್ಕೆರಾ ಗ್ರಾಮ ಪಂಚಾಯತಿಯನ್ನು ಈಗ ಸೆಲೆಕ್ಟ್ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ ಈಗ
ಅರ್ಕೆರ ಕೆಳಗಡೆ ಬಂದರೆ ಸಿಗುತ್ತೆ. ಹಾಂ, ಅರ್ಕೆರ ಕ್ಲಿಕ್ ಮಾಡಿದ್ಮೇಲೆ ಅಲ್ಲಿ ಅರ್ಕೆರ ಗ್ರಾಮ ಪಂಚಾಯಿತಿಯ ಮಾಹಿತಿ ಓಪನ್ ಆಗುತ್ತೆ. ಅರ್ಕೆರದ ಒಂದು ವಿವರಣೆಯನ್ನು ಸಹ ಅಲ್ಲಿ ಕನ್ನಡದಲ್ಲಿ ಟೈಪ್ ಮಾಡಿರ್ತಾರೆ. ಅದರಲ್ಲೇ ಜನಸಂಖ್ಯೆ, ಗಂಡು ಹೆಣ್ಣು, ಮತ್ತು ಎಷ್ಟು ಶಾಲೆಗಳಿದೆ, ಜಾನುವಾರುಗಳೆಷ್ಟು, ನೀರಾವರಿ ಎಷ್ಟು, ನಮಗೆ ಏನೇನು ಇನ್ಫಾರ್ಮೇಷನ್ ಬೇಕೋ ಅದನ್ನೆಲ್ಲ ತೋರಿಸಿರ್ತಾರೆ. ಹಾಗೆಯೇ ಅಲ್ಲಿ ಸದಸ್ಯರು ಸಾಮಾನ್ಯ ಮಾಹಿತಿ ಇರುತ್ತೆ, ಹಾಗೆಯೇ ಈ ಸ್ವತ್ತುಗಳು ಮತ್ತು ನಡವಳಿಗಳು, ಹೀಗೆಯೇ ಗ್ರಾಮ ಪಂಚಾಯಿತಿಯ ಒಂದಷ್ಟು ಮಾಹಿತಿಗಳು ಅಲ್ಲಿ ನಿಮಗೆ ಮೇಲ್ಗಡೆ ಸಿಗುತ್ತೆ. ನಿಮಗೆ ಯಾವ ಥರ ಮಾಹಿತಿ ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಈಗ ನಾವು ಉದಾಹರಣೆಯನ್ನು ತೋರಿಸೋಕ್ಕೂ ಮುಂಚೆ ಇಲ್ಲಿ ಒಂದು ಚಿತ್ರ ಇದೆ ನೋಡಿ, ರೈಟ್ ಸೈಡ್ಗೆ, ಅದು ಗ್ರಾಮ ಪಂಚಾಯಿತಿಯ ಒಂದು ಲೊಕೇಶನ್ ಚಿತ್ರ. ಈಗ ನೋಡಿ ತೋರಿಸ್ತಾ ಇದ್ದೀನಿ. ಹಾಂ, ಇದು ಗ್ರಾಮ ಪಂಚಾಯಿತಿಯ ಲೊಕೇಶನ್ ಚಿತ್ರ. ಅದಾದಮೇಲೆ ನಾವು ಉದಾಹರಣೆಗೆ ಒಂದು ಸದಸ್ಯರುಗಳ ಪಟ್ಟಿಯನ್ನು ನೋಡೋದಕ್ಕೆ ಇಷ್ಟಪಡ್ತೀವಿ ಅಂತ ಅಂದ್ಕೊಳ್ಳೋಣ. ಆಗ ಇಲ್ಲಿ ನೋಡಿ ಸದಸ್ಯರು ಅಂತಿರುತ್ತೆ, ಪೆನ್ನಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಸದಸ್ಯರ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಸದಸ್ಯರ ಪೂರ್ತಿ ಮಾಹಿತಿ ಅಲ್ಲಿ ಬರುತ್ತೆ. ಅಂದರೆ ಆ ಸದಸ್ಯರ ಹೆಸರು, ಅವರ ತಂದೆ ಅಥವಾ ಗಂಡನ ಹೆಸರು, ಹಾಗೆಯೇ ಅವರು ಯಾವ ಕ್ಯಾಟಗರಿಲಿ ಗೆದ್ದಿದ್ದಾರೆ, ಅವರ ಊರು, ಅವರ ಮೊಬೈಲ್ ನಂಬರ್, ಹಾಗೆ ಅವರು ಯಾವ ಸ್ಥಳದಲ್ಲಿ ವಾಸವಾಗಿದ್ದಾರೆ, ಅವರ ಪೂರ್ಣ ವಿಳಾಸ, ಹೀಗೆ ಬೇಸಿಕ್ಕಾಗಿ ಏನು ಇನ್ಫಾರ್ಮೇಷನ್ ಬೇಕೋ ಅದನ್ನೆಲ್ಲ ಹಾಕಿರ್ತಾರೆ. ಹಾಗೆಯೇ ನಮಗೆ ಆ ಗ್ರಾಮ ಪಂಚಾಯಿತಿಯ ಮಾಹಿತಿ ಏನಾದರೂ ಬೇಕು ಅಂತ ಸಾಮಾನ್ಯ ಮಾಹಿತಿ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಶಾಲೆಗೆ ಸಂಬಂಧಪಟ್ಟ ಹಾಗೆ, ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ, ಹಾಗೆಯೇ ವ್ಯವಸಾಯಕ್ಕೆ ಸಂಬಂಧಪಟ್ಟ ಹಾಗೆ, ಹೀಗೆ ಅಲ್ಲಿ ಸಾಮಾನ್ಯ ಮಾಹಿತಿ ಏನು ಬೇಕೋ ಅದನ್ನು ಅಲ್ಲಿ ಹಾಕಿರ್ತಾರೆ. ಅದ್ರ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ಅದರ ಮಾಹಿತಿ ಲಭ್ಯ ಆಗುತ್ತೆ. ಈಗ ಸದ್ಯಕ್ಕೆ ಒಂದು ಕ್ಲಿಕ್ ಮಾಡಿ ನೋಡಿದಾಗ, ಉದಾಹರಣೆ ನೋಡೋಣ, ಈಗ ಒಂದು ಕ್ಲಿಕ್ ಮಾಡಿ ನೋಡಿದ್ರೆ ಸಾಮಾನ್ಯ ಮಾಹಿತಿಯನ್ನು ಕ್ಲಿಕ್ ಮಾಡಿದ್ರೆ ಅಲ್ಲಿ ಸದ್ಯಕ್ಕೆ ಯಾವುದೇ ಮಾಹಿತಿಯನ್ನು ಕೆಲವು ಗ್ರಾಮ ಪಂಚಾಯಿತಿಯಲ್ಲಿ ಹಾಕಿರಲ್ಲ, ಮತ್ತು ಇಸ್ವಿಯನ್ನು ಸಹ ನಾವು ಸೆಲೆಕ್ಟ್ ಮಾಡ್ಕೋಬೋದು. ಯಾವ ಇಯರ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಮಾಹಿತಿಯನ್ನು ಕ್ಲಿಕ್ ಮಾಡಿದ್ರೆ, ಈಗ ನೋಡಿ ಒಂದು ಮಾಡ್ತೀವಿ, ಈಗ ಶಿಕ್ಷಣದ ಮಾಹಿತಿಯನ್ನು ಇದು ಮಾಡಿದಾಗ ಮೇಲ್ಗಡೆ ಯಾವುದೇ ಮಾಹಿತಿಯನ್ನು ಅವರು ಹಾಕಿರಲ್ಲ. ಕೆಲವು ಗ್ರಾಮ ಪಂಚಾಯಿತಿಯವರು ಹಾಕಿರ್ತಾರೆ, ಕೆಲವೊಂದು ಗ್ರಾಮ ಪಂಚಾಯಿತಿಯವರು ಅದನ್ನು ಹಾಕಿರಲ್ಲ. ಇದು ಒಂದು ಸಾಮಾನ್ಯ ಮಾಹಿತಿನ. ಮತ್ತು ಅಧಿಕಾರಿಗಳ ಬಗ್ಗೆ, ಈಗ ಅಧಿಕಾರಿಗಳು ಯಾರ್ಯಾರಿದ್ದಾರೆ ಅವ್ರದ್ದು ವಿವರಣೆಗಳು ಬೇಕು ಅಂದರೆ ಅದರ ಅಧಿಕಾರಿಗಳ ಮೇಲೆ ಕ್ಲಿಕ್ ಮಾಡಿದಾಗ, ಈಗ ಮಾಡಿ ತೋರಿಸ್ತೀನಿ ನೋಡಿ, ಅದರಲ್ಲಿ ಅಧಿಕಾರಿಗಳ ಹೆಸರು ಬರುತ್ತೆ. PDO, ಸೆಕ್ರೆಟ್ರಿ, ಮತ್ತು ಅಲ್ಲಿ ಬಿಲ್ ಕಲೆಕ್ಟ್ರು, ಮತ್ತು ಅಲ್ಲಿ ವಾಟರ್ಮ್ಯಾನ್ಗಳು ಯಾರಿದ್ದಾರೆ, ಮತ್ತು ಅಲ್ಲಿ ಡಿ ಗ್ರೂಪ್ ನೌಕರು ಯಾರಿದ್ದಾರೆ, ಅವ್ರದ್ದು ಹೆಸರು, ಮತ್ತು ಅವರು ಯಾವ ಊರು, ಮತ್ತು ಅವರು ಯಾವ ಕ್ಯಾಟಗರಿಗೆ ಸೇರಿದವರು, ಮತ್ತು ಅವ್ರದ್ದು ಕಾಂಟ್ಯಾಕ್ಟ್ ನಂಬರು, ಎಲ್ಲ ಪೂರ್ಣವಾದಂಥ ಮಾಹಿತಿ ಆ ಒಂದು ಅಧಿಕಾರಿಗಳು ಅನ್ನೋ ಒಂದು ಮೇಲ್ಗಡೆ ಸಬ್ಟೈಟಲ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಮಾಹಿತಿ ನಮಗೆ ಸಿಗುತ್ತೆ. ಇದರಿಂದ ಏನು ಉಪಯೋಗಪ್ಪ ಅಂತಂದರೆ, ನಮಗೆ ಯಾವುದಾದ್ರು ಗ್ರಾಮ ಪಂಚಾಯಿತಿಯ PDO ಅಥವಾ ಅಲ್ಲಿ ವಾಟರ್ಮ್ಯಾನ್ ಅಥವಾ ಇನ್ಯಾರಾದರೂ ಸಿಬ್ಬಂದಿಯವ್ರದ್ದು ನಮ್ಮದು ಕಾಂಟ್ಯಾಕ್ಟ್ ನಂಬರ್ ಏನಾದ್ರು ಬೇಕು ಅಂದರೆ ಅಲ್ಲಿ ಸಿಗುತ್ತೆ. ನಾವು ಅದನ್ನು ನೋಟ್ ಮಾಡಿ ಇಟ್ಕೋಬೋದು. ಹೀಗೇ ಗ್ರಾಮ ಪಂಚಾಯಿತಿಯ ಎಲ್ಲ ಮುಖ್ಯವಾದಂಥ ವಿಷಯಗಳು ಈ ಒಂದು ಪಂಚತಂತ್ರ ವೆಬ್ಸೈಟಲ್ಲಿ ಸಿಗುತ್ತೆ. ನಾವು ಅದನ್ನು ಓಪನ್ ಮಾಡಿ ಮಾಹಿತಿಗಳನ್ನು ತಿಳ್ಕೊಬೋದು. ಇದು ಈ ಒಂದು ಪಂಚತಂತ್ರದ ಒಂದು ಮಾಹಿತಿಯಾಗಿತ್ತು. ಈ ವಿಡಿಯೋ ನಮ್ಮೆಲ್ಲರಿಗೂ ಇಷ್ಟ ಆಗಿದೆ, ಹಾಗೆಯೇ ಉಪಯೋಗಕ್ಕೆ ಬರುತ್ತೆ ಅಂತ ನಾನು ಭಾವಿಸಿದ್ದೀನಿ. ನನ್ನ ಹೊಸದೇನು ಗುರು ಯೂಟ್ಯೂಬ್ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ದಯವಿಟ್ಟು ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ಯಾರಿಗಾದರೂ ಕಳಿಸ್ಬೇಕು ಅನಿಸಿದ್ರೆ ಶೇರ್ ಮಾಡಿ. ಮುಂದಿನ ವಿಡಿಯೋವನ್ನು ಮಾಡೋದಕ್ಕೆ ನನಗೆ ಹೆಚ್ಚಿನ ಸ್ಫೂರ್ತಿ ಸಿಗುತ್ತೆ. ಇಲ್ಲಿಗೆ ಈ ದಿನದ ವಿಡಿಯೋವನ್ನು ಮುಗಿಸೋಣ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು.